ಕಾಲೇಜ್ ವತಿಯಿಂದ ಶಿವಮೊಗ್ಗದ ಹರ್ಷಾದಿ ಫರ್ನಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಕಣ್ಣನ್, ಪ್ರೊಫೆಸರ್ ಶ್ರೀನಿವಾಸ್, ಡಿಡಿಪಿಐ ಚಂದ್ರಪ್ಪ, ಬಿಇಒ ರಮೇಶ್, ಆರ್ಯ ಪಿಯು ಕಾಲೇಜು ಅಧ್ಯಕ್ಷರಾದ ರಮೇಶ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. Parents of the dais and beloved my students of the dais, just to reply, I would like to start with a small prayer. High Griever will bless us to enrich knowledge in all fields. Here, education is a very powerful weapon. As Swami Vivekananda quotes, education is the manifestation of perfection already there in man. We are not supposed to dump the contents in the minds of students. We are supposed to hear, learn to learn. We can't teach the entire things in the universe to the students by anybody. It's a fact. Already there, Atma is the resource of entire universe. Therefore, what rightly Swami Vivekananda said, education is the manifestation of perfection already there in the every human. Already there in every human. That perfection can be enhanced by our beloved teachers. The teacher role only the enhancement of perfection in every one of the students here. ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ರಮೇಶ್ ಸರ್ ತಮಗೆಲ್ಲ ನನಗೆ ಹೆಚ್ಚು ಪರಿಚಯ ಇಲ್ಲ. ಈಗ ಕಳೆದ ಒಂದು 3-4 ತಿಂಗಳುಗಳಿಂದ ಅಷ್ಟೇ ನನಗೆ ಪರಿಚಯ ಆಗಿದ್ದು. ಕೆಲವೊಂದು ಕಾಲೇಜ್ ವಿಚಾರಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಇನ್ನೊಂದು ಏನಕ್ಕೆ ನನಗೆ ಪರಿಚಯ ಆದ ನಂತರ ಅವರನ್ನು ನೋಡಿದಾಗ ತಮಗೆಲ್ಲ ಅನಿಸ್ಬೋದು ಈಸ್ ವೆರಿ ಆಕ್ಟಿವ್ ಪರ್ಸನ್, ತುಂಬ ಒಂದು ಸದಾ ಚಟುವಟಿಕೆಯಲ್ಲಿರುವಂಥವ್ರು. ಏನೇ ಮಾಡಿದರೂ ಕೂಡ ಅದನ್ನು ಬಹಳ ವ್ಯವಸ್ಥಿತವಾಗಿ ಶಿಸ್ತುಬದ್ಧವಾಗಿ ಮಾಡುವಂಥ ಒಂದು ಸ್ವಭಾವ ಅವರು. ಇದು ನಾನು ಕಾಲೇಜಿಗೆ ಒಂದು ಟೈಮ್ ಅವರ ಕಾಲೇಜಿಗೆ ವಿಸಿಟ್ ಕೊಟ್ಟೆ. ಆ ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ಆ ಕಾಲೇಜಿನ ಒಂದು ಬಿಲ್ಡಿಂಗ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅಲ್ಲಿನ ಒಂದು ಲ್ಯಾಬ್ ಫೆಸಿಲಿಟೀಸ್ ಇರ್ಬೋದು, ಎಲ್ಲ ಮಾಡರ್ನೈಸ್ ಆಗಿದ್ದಾವೆ. ಲ್ಯಾಬಲ್ಲಿ ಇರತಕ್ಕಂಥ ಎಲ್ಲ ಇಕ್ವಿಪ್ಮೆಂಟ್ಸ್, ಎಲ್ಲ ಸಫಿಸ್ಟಿಕೇಟೆಡ್ ಇಕ್ವಿಪ್ಮೆಂಟ್ಸ್ ಇದ್ದಾವೆ. ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ವೆರಿ ಗುಡ್ ಲೆಕ್ಚರ್ಸ್ ಇದ್ದಾರೆ. ಅಲ್ಲಿನ ಒಂದು ಫ್ಯಾಕಲ್ಟಿ ನಾನು ನೋಡಿದೆ, ಈಗ ತಾನೇ ಕೆಲವೊಂದು ಮಾತುಗಳನ್ನು ನಾನು ಕೇಳಿದಾಗ ದೇ ಆರ್ ಆಲ್ ವೆರಿ ಗುಡ್ ಲೆಕ್ಚರರ್ಸ್. ನಿಮ್ಗೆ ಅದರಲ್ಲೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಲೆಕ್ಚರರ್ಸ್. ನಿಮಗೆ ಗೊತ್ತಿರ್ಬೋದು ಎಕ್ಸ್ಪೀರಿಯನ್ಸ್ ಇಸ್ ಎ ಬೆಸ್ಟ್ ಟೀಚರ್ ಅಂತ. ಹಾಗೆ ಯಾರಿಗೆ ಒಳ್ಳೆಯ ಅನುಭವ ಇರುತ್ತೋ ಅವರು ಒಳ್ಳೆಯ ಒಂದು ಪಾಠವನ್ನು ಖಂಡಿತವಾಗಿ ಅವರು ಮಾಡ್ತಾರೆ. ಅಂತಂಥ ಲೆಕ್ಚರ್ಸ್ ಇಟ್ಕೊಂಡು ಅವರು ಪಾಠ ಮಾಡ್ತಾ ಇದ್ದಾರೆ. ಅಲ್ಲಿ ಟೀಚರ್ಸ್ ಡೇ ದಿವಸ ಇವತ್ತು ಅವರು ಟೀಚರ್ಸ್ಗಳ ಬಗ್ಗೆ ಬಹಳ ಒಂದು ಗೌರವ, ಟೀಚರ್ ಕಂಡ್ರೆ ಒಂದು ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದಾರೆ ರಮೇಶ್ ಸರ್. ಆ ನಿಟ್ಟಿನಲ್ಲಿ ಇವತ್ತು ಏನು 5ನೇ ತಾರೀಕು ಟೀಚರ್ಸ್ ಡೇ ಇದೆ, ಅದರ ಪ್ರಯುಕ್ತ ಇಲ್ಲಿ ಒಳ್ಳೊಳ್ಳೆಯ ಒಂದು ಟೀಚರ್ಸ್ಗಳನ್ನ ಸಾಧನೆ ಮಾಡಿದಂಥವ್ರನ್ನ ಅವ್ರನ್ನೆಲ್ಲರೂ ಕೂಡ ಒಂದು ಗೌರವದಿಂದ ಜೊತೆಗೆ ನನ್ನನ್ನು ಸೇರಿಸಿ ಅವರು ಸನ್ಮಾನ ಮಾಡಿದ್ದಾರೆ. ಯಾಕಂದರೆ ಟೀಚರ್ಸ್ ರೋಲ್ ಬಹಳ ಇಂಪಾರ್ಟೆಂಟ್, ಟೀಚರ್ಸ್ ಪ್ಲೇ ಆನ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಸೊಸೈಟಿ ಅಂತ ನಾವು ಹೇಳ್ತಾ ಇದ್ದೀವಿ. ಯಾವಾಗಲೂ 5ನೇ ತಾರೀಕಿನ ದಿವಸ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸುವಂಥ ಪದ್ಧತಿ. 5ನೇ ತಾರೀಕು ಆಚರಿಸ್ಬೋದಾಗಿತ್ತು, ಆದರೆ ಇಲ್ಲಿ ದಿಗ್ಗಜರು ನಾವೇನು ಅಂದ್ಕೊಂಡಿದ್ವಿ, ಅವ್ರನ್ನ ಸನ್ಮಾನ ಮಾಡಬೇಕು, ಅವರ ಸೇವೆಯನ್ನು ಗುರುತಿಸಬೇಕು, ಅವರ ಸೇವೆಯನ್ನು ಗುರುತಿಸಿ ಜನರಿಗೆ ತೋರಿಸ್ಬೇಕು ಅನ್ನೋದು ಏನು ಆಸೆ ಇತ್ತು ಕೆಲವರಿಗೆ, ಅದು ಅವರವರ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇರ್ತಾರೆ. ಇವತ್ತು ಬಹಳಷ್ಟು ಜನ ನಮ್ಮ ಹಿರಿಯ ಉಪನ್ಯಾಸಕರು ಮತ್ತು ಸನ್ಮಾನಿತರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಇವರೊಬ್ಬೊಬ್ಬರು ಕೂಡ ತುಂಬ ಪ್ರತಿಷ್ಠಿತವಾಗಿ ಶಿಕ್ಷಣವನ್ನು ಮಕ್ಕಳಿಗೆ ಹೇಳ್ಕೊಟ್ಟಿರ್ತಕ್ಕಂಥವ್ರು. ಅವರು ಅವ್ರದೇ ಆದಂಥ ದಾಟಿಗಳಲ್ಲಿ ಮಕ್ಕಳನ್ನು ತಯಾರು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ನಾವು ಕನ್ಸಲ್ಟ್ ಇರ್ತೀವಿ, ನಾವು ಫೋನ್ ಮಾಡ್ತೀವಿ ಪ್ರತಿ ದಿನಲೂ ಕೂಡ. ಬರ್ದೇ ಇರ್ತಕ್ಕಂಥ ಮಗುಗೆ ಫೋನ್ ಮಾಡಿ ಯಾಕೆ ಬರಲಿಲ್ಲ ಏನಕ್ಕೆ ಅಂತ ಹೇಳಿ ಕೆಲವು ಟೆಸ್ಟ್ ನಡೀತಾ ಇರುತ್ತೆ, ತಪ್ಪಿಸ್ಕೊಂಡ್ಬಿಡ್ತಾರೆ. ಅಂದರೆ ಈ ಬಾರಿ ಟೆಸ್ಟ್ ತಪ್ಪಿಸ್ಕೊಂಡ್ಬಿಟ್ರೆ ಮುಂದೆ ನಮ್ಗೆ ಅನುಕೂಲ ಆಗುತ್ತೆ, ಅವೆಲ್ಲ ನಡೆಯೋದೇ ಇಲ್ಲ. ಇವತ್ತು ಬರಲಿಲ್ಲ ಅಂದರೆ ನಾಳೆ ಬರ್ದೇ ಬರ್ತೀರಲ್ವಾ, ನಾಳೆ ಅದು ಬರ್ದೇ ಕ್ಲಾಸ್ ರೂಮ್ ಒಳಗೆ ಹೋಗ್ಬೇಕು.
ಸೊ ಆ ಸಿಸ್ಟಮ್ ಇರೋದ್ರಿಂದ ಈಗ ಮೇನ್ಸ್ಟ್ರೀಮ್ ಬರ್ತದೆ. ಪೋಷಕರು ಬಹಳ ಜವಾಬ್ದಾರಿಯನ್ನು ತಗೋಬೇಕು. ನಿಮ್ಮ ಮಕ್ಕಳ ಮಾತನ್ನ ಕೇಳಲೇಬೇಡ್ರಿ. ಕಾಲೇಜ್ ಪರವಾಗಿ ಮಾತಾಡ್ತಕ್ಕಂಥದ್ದು ನಾನು ಮಕ್ಕಳಿಗೆ ಜಾಸ್ತಿ ನೀವು ಸಪೋರ್ಟ್ ಮಾಡಿದೆ ಅವರು ಅಡಿದಾಡಿ ಇರ್ತಕ್ಕಂಥದ್ದು. ಮಕ್ಕಳು ಗಂಡು ಮಕ್ಕಳು ಬಹಳ ಜನ ಇದ್ದಾರೆ, ತುಂಬ ಸುಳ್ಳು ಹೇಳ್ತಾರೆ, ತುಂಬ ಬಹಳ ಎಲ್ಲರೂ ಅಲ್ಲ ಕೆಲವರು. ಅವ್ರನ್ನ ಸರಿದಾರಿ ತಗೋವಂಥ ಕೆಲಸವನ್ನ ನಮ್ಮ ಸಂಸ್ಥೆ ಮಾಡುತ್ತೆ ಅಂತ ಹೇಳ್ತಾ ನಮಗೆ ಮನೆ ಕೊಟ್ಟು ಎಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ವಿಶೇಷವಾಗಿ ಕೃತಜ್ಞತೆ ಪೂರ್ವವಾಗಿ ಧನ್ಯವಾದ ಹೇಳ್ತೀನಿ. ಮತ್ತು ಜೊತೆಯಲ್ಲಿ ಎಲ್ಲರೂ ಕೂಡ ಬಂದಿದ್ದೀರಿ, ಅವರ ಧರ್ಮಪತ್ರಿಗಳನ್ನ ಕರ್ಕೊಂಡ್ಬರಬೇಕು. ಯಾಕೆಂತ ಹೇಳಿದ್ರೆ ಯಾರೇ ಒಂದು ಸಾಧನೆ ಮಾಡಬೇಕಾದ್ರೂ ಒಂದು ತನ್ನ ಪತ್ನಿಯ ಬೆಂಬಲ ಇಲ್ಲದೇ ಇದ್ರೆ ಯಾರು ಸಾಧನೆ ಮಾಡಕ್ ಆಗೋದೇ ಇಲ್ಲ. ಆಗ ಕರ್ಕಮನ್ನೇ ಅಂತ ಹೇಳಿ ಒತ್ತಾಯಪೂರ್ವಕವಾಗಿ ಬಂದಿದ್ದೀವಿ, ಅವರು ಬಂದಿದ್ದಾರೆ, ಅವ್ರಿಗೂ ವಿಶೇಷವಾಗಿ ಧನ್ಯವಾದ. ನನ್ನ ಮಾತು ಮುಗಿಸ್ತೇನೆ.